ಹನುಮಂತ ಅವರ ಊರಿಗೆ ಬಂದಿದ್ದೀವಿ. ಹನುಮಂತ ಊರಲ್ಲಿ ವಾತಾವರಣ ಹೇಗಿದೆ, ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸು, ಸ್ಕೂಲು, ಅವ್ರ ಮಾಸ್ಟ್ರು, ಎಲ್ಲ ಭಜನೆ ಮನೆ ಎಲ್ಲವನ್ನು ಮಾತಾಡ್ಸೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಮಾರುತಿ ಇದ್ದಾರೆ. ಯಾರು ಮಾರುತಿ ಅಂತಿದ್ದೀರಲ್ಲ, ಗೊತ್ತಲ್ಲ, ಹನುಮಂತ ಅವರ ಅಣ್ಣ ನನ್ನ ಜೊತೆಲಿದ್ದಾರೆ. ತಮ್ಮನ ಸಕ್ಸಸ್ ಇದೆ, ತಮ್ಮ ತುಂಬ ಹೆಸರು ಮಾಡ್ತಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಮಾರುತಿಗೆ ಬೇಸರ ಇದೆ. ಯಾಕೆ ಬೇಸರ, ಏನಾಗ್ತಿದೆ ಆ್ಯಕ್ಚುಲಾಗಿ ಕೇಳೋಣ. ಫಸ್ಟು ಹನುಮಂತನ ಒಂದು ಸಕ್ಸಸ್ ಬಗ್ಗೆ ಮಾರುತಿ ಏನು ಹೇಳ್ತೀರಾ, ಏನು ಅನಿಸುತ್ತೆ ಮಾರುತಿಗೆ? ಹನುಮಂತನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತಿದೆ. ಇವತ್ತು ಹನುಮಂತು ನಮ್ಮ ಮನೆ ಮಾತಾಗಿದ್ದ, ಮನೆ ಮಗ ಆಗಿದ್ದ. ಆದರೆ ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾನೆ, ಮನೆ ಮಗ ಆಗಿದ್ದಾನೆ. ಎಲ್ಲರೂ ಮನಸ್ಸು ಕೂಡ ಗೆದ್ದಿದ್ದಾನೆ. ಆ ಮನಸ್ಸು ಗೆಲ್ಲುವಂಥ ಕರ್ತವ್ಯ ಹನುಮಂತನಾಗಿರ್ಬೋದು. ಆದರೆ ಆ ಪ್ರೀತಿ ವಿಶ್ವಾಸ ಇಡೀ ಕರ್ನಾಟಕದಾಗಿದೆ. ಗೆದ್ದು ಬರಬೇಕು ಅನ್ನೋ ತುಂಬ ಆಸೆ ಇದೆ. ಯಾವುದೋ ಕಡೆ ಒಂದು ನೋವು ಅಂತಂದರೆ ಓಕೆ, ಅದೇ 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 ವಿಷಯಕ್ಕೆ ಬರ್ತಿದ್ದೀನಿ ನಾನು. ಒಂದು ಕಡೆ ಸಂತೋಷ, ಮನೆಯಲ್ಲಿ ಚೆನ್ನಾಗಿ ಹೆಸರು ಮಾಡ್ತಿದ್ದೇನೆ, ನಮ್ಮ ಊರ ಹೆಸರು ಎಲ್ಲ ಕಡೆ ಹರಡ್ತಾ ಇದೆ, ನಮ್ಮ ಊರು ಎಲ್ಲರಿಗೂ ಗೊತ್ತಾಗ್ತಿದೆ ಅಂತ. ಇನ್ನೊಂದು ಕಡೆ ಬೇಸರ. ಯಾಕೆ ಮಾರುತಿಗೆ ಏನಕ್ಕೆ ಬೇಸರ, ಏನಾಗ್ತಿದೆ? ಬೇಸರವೇನಂತಂದರೆ ಕೆಲವ್ರು ಅಂತಿರ್ತಾರೆ, ಹನುಮಂತಗೆ 5 ಲಕ್ಷ ಕೊಟ್ಟರು, ಕಾರ್ ಕೊಟ್ಟರು, ಯಾರು ಏನೂ ಕೊಟ್ಟಿಲ್ಲ. ಹನುಮಂತರಿಗೆ 5 ಲಕ್ಷ ಏನು ದೇವರಾಣಿಗೆ ಯಾವುದೋ ಕಾರಣಕ್ಕೂ ಕೊಟ್ಟಿಲ್ಲ. ಸೀತಾರಾಮ್ ಕಲ್ಯಾಣ ಮೂವಿಗೆ ಅದು ಮೈಸೂರಲ್ಲೇನೋ ಫಂಕ್ಷನ್ ನಡೀತಂತೆ, 5 ಲಕ್ಷ ಏನೂ ಕೊಟ್ಟಿಲ್ಲ. ಯಾಕಂತಂದರೆ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಬೇಡಿ. ಹನುಮಂತನಿಗೆ ಕೊಟ್ಟಿದ್ದು ಪ್ರೀತಿ ವಿಶ್ವಾಸದಿಂದ. ಕುಮಾರಸ್ವಾಮಿ ಸರು 25,000 ಕೊಟ್ಟಿದ್ದು, ಅದೇ 25,000 25 ಕೋಟಿ ಅಂತ ಅನ್ಕೋಬಹುದು. ಸೊ 25,000 ಬಂದಿರೋಂಥದ್ದು 5 ಲಕ್ಷ ಅಂತ ಹಬ್ಬಿದೆ, ಕಾರ್ ಕೊಟ್ಟಿದ್ದಾರೆ ಅಂತ ಹಬ್ಬಿದೆ. ಸೊ ಅದರಿಂದ ನಿಮಗೆ ಬೇಜಾರಾಗ್ತಿದೆ. ಜನ ಸುಮ್ಮನೆ 5 ಲಕ್ಷ ಕೊಟ್ಟಿದ್ದಾರೆ, ಹ್ಯಾಕ್ ಕೊಟ್ಟಿದ್ದಾರೆ, ಹೀಗೆ ಕೊಟ್ಟಿದ್ದಾರೆ ಅಂತಿರ್ತಾರೆ. ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಾವು ಅದೇ 5 ಲಕ್ಷ ಕೊಟ್ಟಿದ್ರೆ ನಾವು ಆ ಹಂಚಿನ ಮನೆಯಲ್ಲಿ ಹಾಕಿರ್ತಿದ್ವಿ. ಇನ್ನೊಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ. ಆ ಮನೆ ನಾನು ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ. ಕೇವಲ ಒಂದು 30,000 ರಿಂದ 40,000 ರೂಪಾಯಿ ಹಾಕಿದರೆ ಮನೆ ರೆಡಿ ಆಗಿಬಿಡತ್ತೆ. ಎಲ್ಲರೂ ಕೂಡ ನೋಡಿದ್ದಾರೆ. 5 ಲಕ್ಷ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ದಯವಿಟ್ಟು ಅದನ್ನು ಈ ಥರ ಮನಸ್ಸಿಗೆ ನೋವಾದಂಥದ್ದು ಮಾತಾಡಬೇಡಿ, ಮಾಡಬೇಡಿ. ಇದನ್ನು ನಾನು ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೆ. ಬಟ್ ಇವತ್ತು ಪಬ್ಲಿಕ್ ಟಿವಿಯವ್ರ ಜೊತೆ ಮಾತಾಡ್ತಿದ್ದೀನಿ, ಹೇಳ್ಕೊತಾ ಇದ್ದೀನಿ. ಬಟ್ 5 ಲಕ್ಷ ಬಂದರೂ 25,000 ರೂಪಾಯಿ ಬಂದಿದೆ ಅಂತ ಹೇಳ್ತಾ ಇದ್ದೀವಿ ಅಂತ ನೀವು ಕೂಡ ನನ್ನಿಂದ ಸ್ವಲ್ಪ ಯಾರಿಗಾದರೂ ಬೇಜಾರಾದರೆ ಐ ಆಮ್ ವೆರಿ ರಿಯಲಿ ಸಾರಿ. ಯಾಕಂತಂದರೆ ಜನ ಅನ್ಕೋತಾರೆ, ಎಷ್ಟೋ ನಿಜವಾದ ಮನಸ್ಸಿನಲ್ಲಿ ಇರುವಂಥ ಮಾತುಗಳನ್ನು ಸಹಿತ ಒಡೆದು ಹೇಳಿದ್ರು ಜನ ನಂಬಲ್ಲ. ಯಾಕಂದರೆ ಸೀತಾರಾಮ್ ಕಲ್ಯಾಣ ಮೂವಿಗೆ ಸರಿಗಮ ಟೀಮ್ ಹೋಗಿತ್ತು. ಆದರೆ ಅಲ್ಲಿ ಮಂಡ್ಯದ ಹತ್ರ ಒಂದು ನವೀನನ ಹುಡುಗ ದೇಶದಿಂದ ವಿದೇಶಕ್ಕೆ ಹೋಗಿ ಯಾವುದೋ ಒಂದು ಇಂಜಿನಿಯರ್ಸ್ ಕೋರ್ಸಲ್ಲಿ ಗೋಲ್ಡನ್ ಬ್ರಜರ್ ತೊಗೊಂಬಂದಾಗ, ಗೋಲ್ಡನ್ ಮಿಡ್ಲ್ ಗೆದ್ಕೊಂಬಂದಾಗ ಅಂಥ ಹುಡುಗನಿಗೆ ನಾನು 5 ಲಕ್ಷ ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ದು ನಿಜ. ಬಟ್ ಎಲ್ಲ ಜನನೂ ಟಿ ವಿಯಲ್ಲಿ ನೋಡಿದ್ದಾರೆ. ಆದರೆ ಅದೇ ಕಾರಣಕ್ಕೆ ಹನುಮಂತನಿಗೆ ಚೆಕ್ ಕೊಟ್ಟಾಗ ಆ ಚೆಕ್ಕಿಗೆ ಅಲೌನ್ಸ್ ಮಾಡಲಿಲ್ಲ. ಆ ಚೆಕ್ಕಲ್ಲಿ ನೊಬ್ಬ ಬಡ ಕಲಾವಿದನಿಗೆ ನನ್ನ ಕೈಯಲ್ಲಿ ಆದಷ್ಟು ಧನನ ನಾನು ಸಹಾಯ ಮಾಡ್ತಾಯಿದ್ದೀನಿ ಅಂತ ಅಂದರು. ಬಟ್ ಆ ಚೆಕ್ಕಿಗೆ ಅಲೌನ್ಸ್ ಮಾಡಲಿಲ್ಲ. ಜನ ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಹನುಮಂತನಿಗೆ 5 ಲಕ್ಷ ಕೊಟ್ಟಿದ್ದಾರೆ ಗುರುಗಳು ಅಂತ. ಆ 5 ಲಕ್ಷ ಅಲ್ಲ, 25,000 ರೂಪಾಯಿ. ಅದೇ 25,000 ಹೇಳ್ತಾ ಇದ್ದಾರೆ ಜನ. 5 ಕೋಟಿ ಆಗಲಿ, 25 ಕೋಟಿ ಆಗಲಿ ಅಂತ ನಾನು ಸ್ವೀಕರಿಸ್ಕೊತೀನಿ. ಬಟ್ ಇಂಥ ನೋವು ಆದಂಥ ಮಾತುಗಳನ್ನು ದಯವಿಟ್ಟು ಯಾರಿಗೂ ಮಾತಾಡಬೇಡಿ. ಸ್ವಲ್ಪ ನೋವಾಗ್ತಿದೆ, ಅದೇ ಒಂದು ಬೇಜಾರು. ಮತ್ತೆ ಯಾವುದೇ ಕಾರಣಕ್ಕೂ ನನಗೆ ಬೇಜಾರಿಲ್ಲ. ಇದು 4 ಜನರಿಗೆ ಗೊತ್ತಾಗಲಿ. ಯಾಕಂದರೆ ಕುಮಾರಸ್ವಾಮಿ ಸರ್ ಅವರು ಬೆನ್ನ ಮೇಲೆ ಕೈ ಇಟ್ಬಿಟ್ಟು ನಾನು ಹನುಮಂತನಿಗೂ ದುಡ್ಡು ಕೊಡ್ತಾ ಇದ್ದೀನಿ. ಹನುಮಂತನಿಗೆ ದುಡ್ಡು ಕೊಟ್ಟಿದ್ದು 25,000 ರೂಪಾಯಿ. ಆದರೆ ಚೆಕ್ಕಿನ ಮೇಲೆ ಬರೆದಿದ್ದು 25,000. ಬಟ್ ಅಲೌನ್ಸ್ ಯಾಕೆ ಸರ್ ಮಾಡಲಿಲ್ಲ? ಇಷ್ಟೇ ಒಂದು ಬೇಜಾರು. ಆದರೆ ಹನುಮಂತ ಬೆಳವಣಿಗೆ ನಡೀತಾ ಇದೆ. ಇದಕ್ಕಿಂತ ಮುಂಚೆ ನಾನು ಬಯಸ್ಕೊಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಕಡೆ ನೋವಾಗ್ತಾ ಇದೆ. ನಮ್ಮ ಹನುಮಂತ ಗೆದ್ದು ಬರಲಿ. ಇದರಿಂದ ಏನಾದರೂ ರಿಸ್ಕ್ ಆಗ್ಬೋದು. ವಾಹಿನಿ ಎಲ್ಲದನ್ನು ಬಳಸ್ಕೊಳ್ಳುತ್ತೆ. ಬಟ್ ನಮ್ಮ ಹನುಮಂತನಿಗೆ ನಾನು ಒಂದು ರಿಯಾಲಿಟಿ ಶೋ ಮಾಡಿದ್ದೀನಿ. ಹಳ್ಳಿ ಹೇದ ಪೇಟೆ ಬಂದ ಸೀಸನ್ 2 ಕೂಡ ಮಾಡಿದ್ದೀನಿ. ಅದಾದಮೇಲೆ 5 ಮೂವಿನೂ ಕೂಡ ಮಾಡಿದ್ದೀನಿ. ನಮ್ಮ ಮನೆಯಲ್ಲೇ ಚಿಕ್ಕ ಕಲಾ ಇದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಆ ಕಲೆನ ನಾವು ಎಲ್ಲ ಕಡೆಯೂ ಹಬ್ಬಿಸ್ಕೊತಾ ಇದ್ದೀವಿ. ನಮ್ಮೂರ ಕಡೆಯಿಂದ ಆಗಲಿ, ಇಡೀ ಕರ್ನಾಟಕದ ಕಡೆಯಿಂದ ಆಗಲಿ, ಎಲ್ಲೆಲ್ಲೋ ಕಾಶ್ಮೀರದ ಕಡೆಯಿಂದನೂ ಕೂಡ ಬಂದಿದೆ. ಬಟ್ ಇನ್ನೊಂದು ಯೂಟ್ಯೂಬ್ನವ್ರಿಗೆ ಹೇಳಬೇಕಾದ್ರೆ ಹನುಮಂತನಿಗೆ ಕಾರ್ ಕೊಟ್ಟಿದೆ, ಹನುಮಂತನಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದೆ. ದಯವಿಟ್ಟು ಆ ಥರ ಒಬ್ಬ ಬಡ ಕಲಾವಿದನ ಮೇಲೆ, ಬಡ ಕುಟುಂಬದ ಮೇಲೆ ಇಂಥ ಹಿಂಸೆಗಳನ್ನು ಬೆಳೆಸಬೇಡಿ ಅಂತ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ವಾತಾವರಣ ಹೇಗಿದೆ? ಹನುಮಂತ ಹೋದ, ಟಿ ವಿಲಿ ಬರ್ತಾನೆ, ಕಣ್ಮುಂದೆ ಓಡಾಡ್ಕೊಂಡಿದ್ದು ಹುಡುಗ ಇವತ್ತೆಲ್ಲರೂ ಫೇಮಸ್ಸು. ಎಲ್ಲರೂ ಬಂದು ಈ ಊರನ್ನ ಹನುಮಂತನ ಊರು ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಸೊ ಮಾರುತಿಗೆ ಹೇಗೆ ಅನ್ನಿಸ್ತಿದೆ ಅದ್ರ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ಎಲ್ಲೇ ಹೊರಗಡೆ ಹೋದಾಗ ನಮ್ಮ ತಮ್ಮ ಕುರಿ ಕಾಯ್ಕೊತಿರ್ತಿದ್ದ. ಬಟ್ ಅವ್ರು ಹೋಗಿದ್ದಾರೆ, ನಾನು ನೋಡ್ಕೊತಾ ಇದ್ದೀನಿ. ಮನೆ ಕಡೆ ಸ್ವಲ್ಪ ನೋವುಗಳೂ ಸಹಿತ ಇದೆ. ಯಾವಾಗ ಬರ್ತಾನೋ, ಯಾವಾಗಿಲ್ವೋ. ಫೋನ್ ಬೇರೆ ಇಲ್ಲ ಅವ್ರ ಹತ್ರ. ಎಲ್ಲರೂ ಅಭಿಮಾನಿಗಳು ಬರ್ತಾರೆ, ಹನುಮಂತ ಬಂದಿದ್ದಾರಾ, ಅವ್ರ ನಂಬರ್ ಕೊಡಿ ಅಂತಾರೆ. ಫೋನ್ ತೊಗೊಂಡೋಗಿಲ್ಲ. ಅದಕ್ಕೋಸ್ಕರ ನಮಗೂ ಖುಷಿ ಆಗ್ತಾಯಿದೆ. ಏನೋ ನಮ್ಮ ಹನುಮಂತ ಇಲ್ಲಿದ್ದವನು ಅಲ್ಲಿ ತನಕ ಬಂದು ಅಭಿಮಾನಿ ಇಲ್ಲಿ ತನಕ ಕರ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿ ಹೋದರೂ ಯಾವೂರಪ್ಪ ಅಂತ ಕೇಳಿದರೆ ಚಿಲ್ಲೂರು ಬಿಡ್ನೆ ಅಂತಂದಾಗ ಓಹೋ ಹನುಮಂತನವ್ರ ಊರು ಅಂತಿರ್ತಾರೆ. ನಾವು ಎಲ್ಲಿ ಬೇಕಾದ್ರೂ ಯಾವಾಗಲಾದರೂ ಹೋದರೆ ಒಂದು ಸ್ವಲ್ಪ ಮಖ ಚರಪಟ್ಟಿ ನೋಡಿಬಿಟ್ಟು ಅಣ್ಣ ನೀವು ಹನುಮಂತ ಅವ್ರ ಅಣ್ಣನ ಯಾವ ಊರು ಅಂತ ನನಗೂ ಸ್ವಲ್ಪ ಮುಜುಕುರದಿಂದ ಕೇಳ್ತಾರೆ. ನಾನು ಖುಷಿಯಾಗಿ ಹೇಳ್ಕೊತೀನಿ, ಇಲ್ಲ ಹನುಮಂತು ನಮ್ಮ ಅಣ್ಣ, ನಮ್ಮ ತಮ್ಮ ಅಂತ. ಅಣ್ಣ ಸೇಮ್ ಹಾಗೆ ಥರ ಕಾಣ್ತಾ ಇದ್ದೀರಾ, ತುಂಬ ಒಳ್ಳೆಯದಾಯಿತು. ಊರ ಅಭಿಮಾನ ಎಷ್ಟು ನೋಡು ಎಲ್ಲಿಂದ ಎಲ್ಲಿಗೆ ಹೋಯಿತು. ಅಂತ ಇಲ್ಲಪ್ಪ ಬೆಳೀತಾ ಇದ್ದೀವಿ ಈಗ ಎಷ್ಟು ಖುಷಿ ಇದೆಯೋ ಅಷ್ಟೇ ಖುಷಿ ನೀವು ಕೂಡ ಕೊಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮನೆಯಲ್ಲಿ ಯಾವ ಥರ ಇದೆ ಅಂದರೆ ಕೆಲಸಗಳು ಯಾವ ಥರ ನಡೀತಿದೆ, ಕುರಿಗಳು ನೋಡ್ಕೊಳ್ಳೋದು ಈಗ ಹನುಮಂತ ಇಲ್ಲ, ಕುರಿಗಳೆಲ್ಲ ಯಾರು ಕೇರ್ ತಗೋತಿದ್ರೆ ಹೇಗಿದೆ ಕುರಿಗಳು, ಮನೆಯಲ್ಲಿ ಮನೆ ವಾತಾವರಣ ಹೇಗಿದೆ ಹನುಮಂತ ಇಲ್ಲದೆ? ಮನೆ ವಾತಾವರಣ ಅಂತಂದರೆ ಅಪ್ಪನೂ ಹೋಗ್ತಾನೆ ಕುರಿಗೆ, ನಾನು ಒಂದು 4 ದಿವಸ ಹೋದರೆ 2ನೇ ದಿವಸ ಬಿಟ್ಬಿಡ್ತೀನಿ. ಅದು ಕೂಡ ಹೇಳ್ತೀನಿ, ನಾನು ಕೊಚ್ಕೊಳ್ಳಲ್ಲ, ನಾನು ಒಬ್ಬ ಭಾರಿ ಕುರಿಗಂತರೂ ಹೋಗಲ್ಲ, ಹೋಗ್ತೀನಿ ಒಂದು 4 ದಿವಸ ಹೋದರೆ 4 ದಿವಸ ಬಿಟ್ಬಿಡ್ತೀನಿ. ಆ ಕಷ್ಟ ನನಗಿಂತ ಹೆಚ್ಚಿಂದು ನಮ್ಮ ಅಪ್ಪ ಅಮ್ಮನಿಗೆ ತುಂಬಾ ಕಷ್ಟ ಬೀಳ್ತಾ ಇರೋದು, ನನಗೆ ಮಾತ್ರ ಏನಿಲ್ಲ. ನಾನು ಹೋಗಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಬಿಡ್ಕರ್ಮ ಅಲ್ಲ, ಅವರೇ ಹೋಗ್ತಿರ್ತಾರೆ. ಆದರೆ ಹನುಮಂತ ಇದ್ದಾಗ ನಾನು ಫ್ರೀಯಾಗಿದ್ನೋ ಖುಷಿಯಾಗಿದ್ನೋ ಅಂತ ನಮ್ಮ ಅಪ್ಪರಿಗೆ ಗೊತ್ತಾಗ್ತಾ ಇದೆ. ಇವನಪ್ಪ ಹನುಮಂತು ಇದ್ದ ಕುರಿಗೆ ಹೋಗ್ತಿದ್ದ, ಇವನು ದೊಡ್ಡ ಮಗ ಕುರಿಗೆ ಹೋಗಲ್ಲ ಅಂತ ಅವ್ರಿಗೂ ಆಗ್ತಿದೆ. ಬಟ್ ಹನುಮಂತ ಇದ್ದಾಗ ಒಂದೊಂದು ಶೈಲಿನೇ ಬೇರೆ ಇತ್ತು, ಹನುಮಂತ ಹೋದಾಗ ಒಂದು ಶೈಲಿನೇ ಬೇರೆ ಇರುತ್ತೆ. ಯಾಕಂದರೆ ಒಬ್ಬ ಮನೆ ಜವಾಬ್ದಾರ ತೊಗೊಂಡು ಹೋಗುವಂಥ ವ್ಯಕ್ತಿ ಮನೆಯಲ್ಲಿ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತಲ್ವ ಸರ್. ಮುಂದಿನ ಪ್ಲ್ಯಾನ್ಸ್ ಏನಿದೆ ಈಗ? ಒಂದು ಕಡೆ ಎಲ್ಲ ಕೇಳಿದೆ ಹನುಮಂತು ಹೇಳ್ಕೊಂಡಿರೋವಂಥ ವಿಚಾರ, ನಮಗೆ ಬಂದಿರೋದು ಅದು ಏನು ಪ್ಲ್ಯಾನ್ಸ್ ಅಂತ ನೀವು ಹೇಳಬೇಕು ಮಾರುತಿ. ನಾನು ಗೆದ್ದು ಬಂದ ಮೇಲೆ ನಾನು ಒಳ್ಳೆ ಮನೆ ರೆಡಿ ಮಾಡಿಸ್ಕೋಬೇಕು ಅಂತ ಆಸೆ ಪಡ್ತೀನಿ, ಆಮೇಲೆ ಅಕ್ಕನ ಮದುವೆಗೇನೋ ಒಂದಷ್ಟು ಸಲ ಇದಾಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾವೆಲ್ಲ ಖುಷಿ ಖುಷಿಯಾಗಿರ್ತೀವಿ ಅಂತೆಲ್ಲ ಹೇಳ್ಕೊಂಡಿದ್ದಾನಂತೆ. ಸೊ ಮಾರುತಿ ಏನು ಹೇಳ್ತಾರೆ ಇದ್ರ ಬಗ್ಗೆ? ಏನಾದರೂ ಮಾತುಕತೆ ನಡೆದಿದೆ ಅಣ್ಣ ತಮ್ಮನ ಮಧ್ಯೆ? ಇದನ್ನೆಲ್ಲ ಪರ್ಸ್ನಲ್ ವಿಷಯಗಳನ್ನು ಏನೂ ಹೇಳಿಲ್ಲ, ಬಟ್ ಗೆದ್ದು ಬಂದರೆ ನೋಡೋಣ ಅಂತ ಏನಾಗುತ್ತೆ. ನಾನು ಪ್ರಯತ್ನ ಪಡ್ತಾಯಿದ್ದೀನಿ, ಬಟ್ ನಾನು ಇನ್ನೂ ಕಲಿಬೇಕು, ಕಲಿಯೋದಿದೆ, ಸಾಯ ತನಕನೂ ಕಲಿಯೋದಿದೆ. ನಾನಲ್ಲಿ ವಿನ್ ಆಗ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಅಣ್ಣ ನೀನು ಮಾತ್ರ ಮನೆ ಕಡೆ ಚೆನ್ನಾಗಿ ನೋಡ್ಕೊ. ಗೆದ್ದ ಮೇಲೆ ಯಾರೂ ಗೆಲ್ತೀವಂತ ಹೋಗಲ್ಲ, ಸಿಕ್ಕಂಥ ಅವಕಾಶಗಳನ್ನು ನಾನು ಬಳಸ್ಕೊತಾ ಇದ್ದೀನಿ, ಬಟ್ ಇದರಿಂದ ಎಲ್ಲರೂ ಸಪೋರ್ಟ್ ಇರಬೇಕು ನನಗೆ ಅಂತ ಹೇಳಿದ್ದು ನಿಜ. ಸೊ ಊರಿನ ಜನ ಈ ಪ್ರೀತಿಗೆ ಏನು ಹೇಳ್ತಾರೆ ಮಾರುತಿ ಅವರು? ಯಾಕೆಂದರೆ ಇವತ್ತು ಒಂದು ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಇಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ ಗೆಳೆಯ ಗೆದ್ದು ಬಾ ಅಂತ, ಒಂದು ಕಡೆ ಭಜನೆ ಮಾಡ್ತಿದ್ದಾರೆ, ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಸೆಮಿಫೈನಲ್ಸು ಫೈನಲ್ಸಲ್ಲಿ ಗೆದ್ದು ಬರಲಿ ನನ್ನ ಹನುಮಂತ ಅಂತ ಅಂದ್ಬಿಟ್ಟು. ಸೊ ಏನು ಅನಿಸುತ್ತೆ ಮಾರುತಿಗೆ ಇದನ್ನೆಲ್ಲ ನೋಡಿದಾಗ? ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ, ನಮ್ಮ ತಮ್ಮನ ಬಗ್ಗೆನೇ ನನಗೆ ಖುಷಿ ಇಲ್ಲ, ಬಟ್ ಊರು ಜನರೆಲ್ಲ ಹನುಮಂತನ ಬಗ್ಗೆ ಎಷ್ಟೆಲ್ಲ ಹೊಗಳಿಕೆ ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ಖುಷಿ ಪಡ್ತಾ ಇದ್ದಾರೆ. ಆ ಬ್ಯಾನರು ಕೂಡ ಹಾಕಿಬಿಟ್ಟಿದ್ದಾರೆ. ನಾನು ಕೂಡ ಇವತ್ತು ನಿಮ್ಮ ಜೊತೆಗೆ ಬಂದಾಗ ನೋಡಿದೆ, ಮತ್ತು ವಾರಕ್ಕೊಂದು ಸರಿ ಹನುಮಂತನ ದೇವಸ್ಥಾನಕ್ಕೆ ಬಂದಾಗ ಭಜನೆ ಮಾಡ್ತಿದ್ದೆ. ಎಲ್ಲ ಭಜನೆ ಪದದವರು ಸಂಘದವರಾಗಲಿ ನಮ್ಮ ಊರಿನ ಗುರು ಹಿರಿಯರಾಗಲಿ, ಬಟ್ ಎಲ್ಲರದ್ದು ಸಪೋರ್ಟ್ ಇದೆ ಅಂತ ನಾನು ಹೇಳ್ತೀನಿ. ವೈಯಕ್ತಿಕ ಹೋಗೋದು ಸೆಕೆಂಡ್ರಿ, ಬಟ್ ಹೋದ್ಮೇಲೆ ಏನು ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲಲ್ವ ಸರ್, ಅದೇ ಖುಷಿ ನಮಗೆ. ಓಕೆ, ಇನ್ನು ಹೇಳೋದಾದರೆ ಮಾರುತಿಯವ್ರಿಗೆ ಏನು ಅನ್ನಿಸ್ತಿದೆ ತಮ್ಮನ ಬೆಳವಣಿಗೆ ಬಗ್ಗೆ? ಯಾವತ್ತಾದ್ರೂ ಅಂದ್ಕೊಂಡಿದ್ರೆ ಟಿ ವಿಲಿ ಬರ್ತಾನೆ ಇವನು ಈ ಮಟ್ಟಕ್ಕೆ ಬೆಳೀತಾನೆ, ಇಷ್ಟು ಜನರ ಪ್ರೀತಿ ಗಳಿಸ್ತಾನೆ, ನಮ್ಮ ಊರಿಗೆ ಹೆಸರು ಬದಲಾಯಿಸ್ತಾನೆ, ಇದನ್ನೆಲ್ಲ ಅಂದ್ಕೊಂಡಿದ್ರೆ ಮಾರುತಿ ಹೇಗೆ ಅನ್ನಿಸ್ತಿದೆ? ಟಿ ವಿಲಿ ನೋಡಿದಾಗ ಏನು ಅನಿಸುತ್ತೆ ಹನುಮಂತನ? ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್. ಅಲ್ಲಿ ತನಕ ನಮ್ಮ ತಮ್ಮ ಹೋಗ್ತಾನೋ ಬಿಡ್ತಾನೋ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ, ಅವನು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಅಲ್ಲಿ ಹೋದಾಗ ಅವನು ಆಕಸ್ಮಿಕವಾಗಿ ಮುಂದಿನ ಭಾಗದಲ್ಲಿ ಹನುಮಂತನ ಒಂದು ಎಪಿಸೋಡ್ ಬರ್ತಾಯಿದೆ ಅಂತಂದರೆ ಆ ಖುಷಿನೇ ಬೇರೆ. ಎಲ್ಲಿ ಎಷ್ಟೋ ಮನೆಯಲ್ಲಿ ಗದ್ದಲ ಆದರೂ ಸಹಿತ ಸಡನ್ಲಿ ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ. ಆ ಸ್ಕೋರ್ಸ್ ಸೆಕೆಂಡ್ರಿ ನನಗೆ ಗೊತ್ತಿಲ್ಲ, ಅವ್ನು ಆಡಿದ ಮೇಲೆ ನಮಗೆ ಸಂತೋಷ, ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಮನೇಲಿ ನಿಲ್ಲಲ್ಲ, ಹೊರಗಡೆ ಹೋಗ್ಬಿಡ್ತೀವಿ. ತುಂಬ ಖುಷಿ ಆಗ್ತಿದೆ. ಆದರೆ ಊರಿನ ಹೆಸರು ತಂದ, ಯಾರ್ದು ಪುಣ್ಯನೋ ಏನೋ ಗೊತ್ತಿಲ್ಲ, ಬಟ್ ಕವಿ ಹುಟ್ಟಿದೂರಲ್ಲಿ ಕಲಾವಿದರು ಹುಟ್ಟೋದೇನು ತಪ್ಪೇನು ಸರ್? ಓಕೆ, ಬಾಲ್ಯದ ದಿನಗಳು ಹೇಗಿತ್ತು? ಹನುಮಂತನ ಹಾವಭಾವಗಳು ಏನು ಇಷ್ಟ ಹನುಮಂತನಿಗೆ? ಸಿನಿಮಾಗಳು ನೋಡ್ತಿದ್ರಾ, ಹಾಡು ಕೇಳ್ತಿದ್ರಾ, ಮನೆಯಲ್ಲಿ ಟಿ ವಿ ಇತ್ತು, ಎಲ್ಲಿ ಟಿ ವಿ ನೋಡ್ತಿದ್ರಿ, ಹೇಗಿತ್ತು ಅದೆಲ್ಲ? ಬಾಲ್ಯದಲ್ಲಿ ಶಾಲೆಗೆ ಹೋಗ್ತಿದ್ವಿ ಸರ್. ಅವನು ತುಂಬ ಚಿಕ್ಕವನು, ಅವನಿಗೆ ಇರೋದು ಒಂದೇ ಒಂದು ಹವ್ಯಾಸ ಅಂತಂದರೆ ವಾರಕ್ಕೆ ಒಂದು ಸರಿ ಹನುಮಂತ ದೇವ್ರಿಗೆ ಮಾತ್ರ ಭಜನೆಗೆ ಬರೋನು, ಅದೊಂದು ಹವ್ಯಾಸ ಬಿಟ್ಟರೆ ಏನೂ ಇಲ್ಲ. ಮತ್ತು ಕುರಿಗೆ ಹೋದಾಗ ಆ ಬೋರ್ವೆಲ್ಸಲ್ಲಿ ಹಾಳಾಗಿರೋ ಬೋರ್ವೆಲ್ಸಲ್ಲಿ ಕೇಸಿಂಗ್ ಪೈಪ್ ಇರುತ್ತಲ್ಲ, ಒಂದು ಫೋನ್ ರೆಕಾರ್ಡಿಂಗ್ ಇಟ್ಕೊಳ್ಳೋದು, ಆ ಕೇಸಿಂಗ್ ಪೈಪಲ್ಲಿ ಹಾಡಾಡ್ತಿರೋನು, ವಾಯ್ಸ್ ಯಾವ್ದು ಚೆನ್ನಾಗಿ ಬರುತ್ತೋ ಅದೇ ಒಂದು ಹಾರ್ಮೋನಿಯಂ, ಅದೇ ಒಂದು ಮೈಕು, ಅದೇ ಒಂದು ಡಿ ಜೆ ಸವರ್ ಎಲ್ಲ ಅದ್ರ ಮೇಲೇ ಡಿಫ್ರೆಂಟು ನನ್ನ ವಾಯ್ಸ್ ಚೆನ್ನಾಗಿ ಬರ್ತಿದ್ವೋ ಇಲ್ವೋ ಅಂತ. ಇದನ್ನು ಬಿಟ್ಟರೆ ಏನೂ ಇಲ್ಲ ಅವನಿಗೆ. ಕುರಿಯಲ್ಲಿ ಇದ್ದಾಗ ಹಾಡಾಡ್ತಿದ್ದ, ಏನೇನೋ ಅವ್ನು ಏನು ತಿಳಿಯುತ್ತೋ ಆ ಥರ ರಾಗ ರಾಶಗಳನ್ನು ಮಾಡ್ತಿದ್ದ, ಬಟ್ ಸಂಗೀತ ಯಾವುದೇ ಕಾರಣಕ್ಕೂ ಯಾರೂ ಕೈ ಹಿಡಿದು ಕಲಿಸಿಲ್ಲ. ಅವ್ನು ತನ್ನ ಅರಿವೇ ಗುರು ಆಗಿದೆ ಆ ಟೈಮಲ್ಲಿ. ಬಟ್ ಇವಾಗ ಹೇಳ್ಬೋದು ನನ್ನ ಜೊತೆ ಭಜನೆಗೆ ಬರ್ತಿದ್ದ ಅಂತ, ನಾನು ಕಲಿಸಿದ್ದೀನಿ ಅಂತ. ಆದರೆ ಅವನಿಗೆ ಕಲಿಸಿರೋದು ನಮ್ಮೂರು ಹನುಮಂತ ದೇವರು, ಭಜನೆಗೆ ಬರ್ತಿರೋದು ಇಲ್ಲಿ ಅವರ ಸಂಘದವರು. ಇದನ್ನ ಇಷ್ಟ ಹೇಳ್ಬಿಡ್ತೀವಿ ಸರ್. ಯಾಕಂದರೆ ನಾನು ಕೂಡ ಅವ್ನು ಸಪೋರ್ಟ್ ಕೊಟ್ಟಿಲ್ಲ, ನೀನು ಪದೇ ಪದೇ ಯಾಕೆ ಭಜನೆಗೆ ಹೋಗ್ತೀಯ ಬೈಕ್ ತೊಗೊಂಡು, ನಾನೇ ಬೈತಿದ್ದೆ ಅವನಿಗೆ. ಆದರೆ ನನ್ನ ಎದುರುಗಡೆನೇ ಬೆಳೀತಾ ಇದ್ದಾನಲ್ಲ ಸರ್, ನನಗೆ ಖುಷಿ ಆಗ್ತಿದೆ. ಓಕೆ, ಇನ್ನು ಸಿನಿಮಾಗಳು ಇಷ್ಟ ಹನುಮಂತಗೆ? ಯಾರು ಸಿನಿಮಾಗಳು ಇಷ್ಟ? ಸಿನಿಮಾಗಳು ನೋಡ್ತಾನೆ, ಹೋಗಿದ್ದಾನೆ ಯಾವ್ದಾದ್ರು ಸಹ ಜೊತೆಲಿ ಸಿನಿಮಾಗೆ ಹೋಗಿದ್ದ, ಆ ಥರದ್ದು ಏನಾದರೂ ನೆನಪಿದೆಯಾ? ಸಿನಿಮಾದಲ್ಲಿ ನನಗೆ ಯಾವುದೇ ಕಾರಣಕ್ಕೂ ನನ್ನ ಜೊತೆ ಮಾತ್ರ ಬಂದಿಲ್ಲ, ಬಸ್ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ಸಿನಿಮಾ ಮಾತ್ರ ಯಾವತ್ತೂ ನೋಡ್ತಿರಲಿಲ್ಲ, ರಿಯಾಲಿಟಿ ಶೋ ಮಾತ್ರ ಪಕ್ಕಾ ನೋಡ್ತಿದ್ದ ಅವನು. ಯಾರು ಇಷ್ಟವಾದ ಹೀರೋ ಆ ಥರದ್ದು ಏನಾದರೂ ಇದೆಯಾ? ಹೀರೋ ಹೀರೋಯಿನ್ ಆ ಥರದ್ದು ಏನಾದರೂ? ಹಾಂ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. Thank you, Maruthi avare. Tumba khushi aitu nim jotelli matadi nanage andre ಏನೊಂದು ನೋವಿದೆ ಬೇಜಾರಿದೆ ಅದನ್ನ ನಮ್ಮ ಜೊತೆ ಶೇರ್ ಮಾಡಿದಿರಾ ಇದನ್ನ ಜನಕ್ಕೆ ಮುಟ್ಸೋಂತ ಒಂದು ಕೆಲಸ ಮಾಡೋಣ ಯಾರು ಈ ತರ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಮನೆ ಕೊಟ್ಟರು ಕಾರ್ ಕೊಟ್ಟರು ಲಕ್ಷ ಲಕ್ಷ ದುಡ್ಡು ಕೊಟ್ಟರು ಅಂತ ಯಾರು ಹಬ್ಬಿಸ್ತಿದ್ದಾರೆ ಅವರೆಲ್ಲರೂ ಇದನ್ನ ನಿಲ್ಲಿಸಿ ಒಂದು ಒಳ್ಳೆ ದಾರಿಯಲ್ಲಿ ಎಲ್ಲರೂ ನಡೆಕೊಳ್ಳಂಗ ಆಗಲಿ ಹನುಮಂತ ಗೆದ್ದು ಬರಲಿ ಫೈನಲ್ ಆಗಿ ಹನುಮಂತನಿಗೆ ಏನು ವಿಶ್ ಮಾಡ್ತೀರಾ ಹನುಮಂತನಿಗೆ ಏನು ವಿಶ್ ಮಾಡಬೇಕಂದ್ರೆ ನೋಡಪ್ಪ ತಮ್ಮ ದಯವಿಟ್ಟು ಹೇಳ್ತೀನಿ ಗೆಲುವು ಸೋಲುವು ಸೆಕೆಂಡರಿ ಬಟ್ ಇಷ್ಟು ದಿನ ನಮ್ಮ ಮನೆ ಮಾತಾಗಿದ್ದಿ ಮನೆ ಮಗ ಆಗಿದ್ದಿ ಇವತ್ತಿನ ಟೈಮಿಗೆ ಇಡೀ ಕರ್ನಾಟಕದ ಮನೆ ಮಾತಾಗಿದೆಯಾ ಮನೆ ಮಗ ಆಗಿದೆಯಾ ಎಲ್ಲರೂ ಮನಸ್ಸು ಕೂಡ ಗೆದ್ದಿದೆಯಾ ಗೆದ್ದು ಬಂದರೂ ಆಯಿತು ಗೆದ್ದು ಬರಲಿಲ್ಲ ಅಂದರೂ ಆಯಿತು ಬಟ್ ಒಳ್ಳೆಯದು ಇದೇ ಮುಗ್ಧತೆ ಇದೇ ಬುದ್ಧಿ ಇದೇ ತಿಳುವಳಿಕೆ ಯಾರು ಮಾತಾಡ್ತಾರೋ ಅವ್ರಿಗೆ ಒಳ್ಳೆಯದಾಗಿ ಮಾತಾಡಿ ಒಳ್ಳೆಯದಾಗಿ ನಡ್ಕೊಳ್ಳಿ ಜನ ಏ ಬಿಡಪ್ಪ ಅವನು ನಾಲ್ಕು ದಿನ ಸ್ಟಿವ್ಯಾಗಿ ಹೋದ ಹಾಗೀಗಂತಾರೆ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಇಟ್ಕೋಬೇಡ ನಿನ್ನ ಥರ ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ರಿಯಾಲಿಟಿ ಶೋ ಮಾಡಿದ್ದೀವಿ ಎಲ್ಲರೂ ಅಭಿಮಾನ ನಿನ್ನ ಮೇಲಿದೆ ಹನುಮಂತ ಗೆಲ್ ಬರಲಿ ಅಂತ ತುಂಬಾ ಇದೆ ಕಲಿಯೋದು ಸಾಯೋ ತನಕ ಕಲಿಯೋದಿದೆ ಕಲಿತಿದೆಯಾ ಕಲ್ತಿಲ್ವೋ ಗೊತ್ತಿಲ್ಲ ಅಲ್ಲಿ ಏನು ಕಲ್ತಿಲ್ವೋ ಅದನ್ನು ಕಲಿಯೋದನ್ನು ಪ್ರಯತ್ನ ಮಾಡು ಗೆದ್ದು ಬಾ ನಿನಗೆ ದೇವ್ರು ಒಳ್ಳೇದು ಮಾಡಲಿ ಇಡೀ ಕರ್ನಾಟಕದ ಕನ್ನಡಿಗರ ನಿನ್ನ ಮನಸ್ಸನ್ನು ಗೆದ್ಕೊಂಡಿದೆಯಾ ಆ ಪ್ರೀತಿ ವಿಶ್ವಾಸ ನಿನ್ನ ಜೊತೆ ಸದಾಕಾಲ ಇರುತ್ತೆ ಎಲ್ಲರಿಗಿಂತ ಮುಂಚೆ ತಂದೆ ತಾಯಿ ಆಶೀರ್ವಾದನೂ ನಿನ್ನ ಕೂಡ ತುಂಬಾ ಇದೆ ಹನುಮಂತ ದೇವರ ಆಶೀರ್ವಾದ ಇದೆ ಇಡೀ ಕರ್ನಾಟಕದ 6 ಕೋಟಿ ಜನರ ಕನ್ನಡಿಗರ ಮನಸ್ಸನ್ನು ಗೆದ್ದಿದೆಯಾ ಆ ಪ್ರೀತಿ ವಿಶ್ವಾಸ ನಿನ್ನ ಜೊತೆ ಇದೆ ಗೆದ್ದು ಬಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತಮ್ಮ ತುಂಬ ಖುಷಿ ಆಗ್ತಿದೆ ಎಲ್ಲಿ ಹೋದರೆ ಹನುಮಂತರಣ್ಣ ಹನುಮಂತನ ಊರು ಅಂತ ಕೇಳ್ತಿದ್ದಾಗ ತುಂಬ ಖುಷಿ ಆಗ್ತಿದೆ ಗೆದ್ದು ಬಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಇದಿಷ್ಟು ಮಾರುತಿಯವರ ಮಾತುಗಳು ಒಂದು ಕಡೆ ಬೇಜಾರಿದೆ ಆ ಬೇಜಾರು ಹೋಗಬೇಕಾಗಿದೆ ಇನ್ನೊಂದು ಕಡೆ ತಮ್ಮ ಗೆಲ್ಲಬೇಕಾಗಿದೆ ಊರಿನ ಹೆಸರನ್ನು ಇನ್ನಷ್ಟು ಮೇಲ್ ದರ್ಜೆಗೆ ಅಂದರೆ ಮೇಲ್ಗಡೆಗೆ ತೊಗೊಂಡೋಗ್ಬೇಕಾಗಿದೆ ಅನ್ನೋಂಥದ್ದೊಂದು ಮಾತುಗಳು ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರೀಶ್ ಸಿನಪ್ಪ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ